ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲು ಈಗಾಗಲೇ ತಯಾರಿಯಲ್ಲಿರುವ ರುಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಅವರೊಂದಿಗೆ ನಮ್ಮ ಪ್ರತಿನಿಧಿ ಗಿರೀಶ್ ಚಿಚ್ಚಾಟ್ ನಡೆಸಿದ್ದಾರೆ ಇಲ್ಲಿದೆ ನೋಡಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಲೋಕೇಶ್ ತಾಳಿಕಟ್ಟೆ ಅವರು ಸ್ಪರ್ಧಿಸಲು ಈಗ ನಿರ್ಧಾರ ಮಾಡಿದ್ದಾರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ತಯಾರಿ ನಡೆಸಿದರೆ ಯಾಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ಸರ್ ನಮಸ್ತೆ ಈಗ ಲೋಕ ಏನು ಚುನಾವಣೆಗೆ ಆಗ್ನೇಯ ಶಿಕ್ಷಕ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ತಯಾರಿ ನಡೆಸಿದ್ರ ಒಂದು ಕಡೆ ರುಪ್ಸಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಕೂಡ ಹೇಗಿದೆ ಸರ್ ತಯಾರಿ ಈಗ ನಾವು ಚುನಾವಣೆ ಮಾಡಬೇಕು ಅನ್ನೋ ಉದ್ದೇಶನ ಸಂಘಟನೆಯಿಂದ ಇರಲಿಲ್ಲ ಸೊ ಈಗ ನಾವು ಯೋಚನೆ ಮಾಡಿರೋದು ಏನು ಅಂತಂದರೆ ಚುನಾವಣೆಗೆ ನಾವು ನಿಲ್ಲಲೇಬೇಕು ಇದು ಶಿಕ್ಷಣದ ಸಮಸ್ಯೆಗಳನ್ನು ಅಡ್ರೆಸ್ ಮಾಡುವಂಥ ಯಾವುದೇ ಎಮ್ ಎಲ್ ಸಿಗಳು ಈ ಕ್ಷೇತ್ರದಿಂದ ಆಯ್ಕೆ ಆಗ್ತಾಯಿಲ್ಲ ಅವರು ಅವರು ಸ್ವಂತ ಅಜೆಂಡಾ ಇಟ್ಕೊಂಡು ಎಲೆಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರೆಲ್ಲ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿದ್ವಿ ಸೊ ಅವರೆಲ್ಲರೂ ಏನು ಹೇಳಿದರು ಅಂತಂದರೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿರೋರು ನೀವೇ ಕಂಟೆಸ್ಟ್ ಮಾಡೋದು ಸೂಕ್ತ ಬೇರೆಯವ್ರು ಯಾರು ಮಾಡೋದು ಬೇಡ ಅಂತೇಳಿ ನಿರ್ಧಾರ ಮಾಡಿದ್ವಿ ಸೊ ಇದು ಫಸ್ಟ್ ನಾವು ಇಡೀ ರಾಜ್ಯದಲ್ಲಿರುವಂಥ ಹನ್ನೆರಡು ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ವಿಚಾರದಲ್ಲಿ ಮೊದಲನೇ ಹೆಜ್ಜೆಯಾಗಿ ತುಮಕೂರು ಕ್ಷೇತ್ರ ಅಂದರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಅಂತ ಏನಿದೆಯೋ ಅದಕ್ಕೆ ನಾವು ಕಂಟೆಸ್ಟ್ ಮಾಡೋ ನಿರ್ಧಾರವನ್ನು ಮಾಡಿದ್ವಿ ಕಾರಣ ಏನು ಅಂದರೆ ನಾವು ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದೀವಿ ಜೊತೆಗೆ ಈ ಭಾಗದಲ್ಲಿ ಅದರ ಜೊತೆಗೆ ನಾನು ಕೂಡ ಒಬ್ಬ ಖಾಸಗಿ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಶಿಕ್ಷಕನಾಗಿ ಮತ್ತು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಎರಡೂ ಕಡೆಯೂ ನಾವು ನೋವುಗಳು ಏನಿರ್ತವೆ ಸಮಸ್ಯೆಗಳು ಏನಿದ್ದಾವೆ ಅನ್ನೋದು ನನಗೆ ಗೊತ್ತಿದೆ ಸೊ ಹಾಗಾಗಿ ಆ ಸಮಸ್ಯೆಗಳ ನಿವಾರಣೆಗೆ ನಾವು ಕಂಟೆಸ್ಟ್ ಮಾಡಬೇಕು ಅಂತ ಹೊರಟಿದ್ದೀವಿ ಅದರ ಜೊತೆಗೆ ಯಾವುದೇ ಪಕ್ಷವನ್ನು ನಾವು ತಗೊಂಡಿಲ್ಲ ಯಾಕೆ ಅಂದರೆ ಯಾವುದಾದ್ರೂ ಪಕ್ಷದಿಂದ ನಾವು ಕಂಟೆಸ್ಟ್ ಮಾಡಿದರೆ ಆ ಪಕ್ಷದ ಸಿದ್ಧಾಂತ ಮತ್ತು ಆ ಪಕ್ಷಕ್ಕೆ ನಾವು ಬೈಂಡ್ ಆಗಬೇಕಾಗುತ್ತೆ ಅವರು ಈ ಸಮಸ್ಯೆಗಳನ್ನು ಎತ್ತಬೇಡಿ ಅಂತಂದರೆ ಎತ್ತ ಆಗೋದಿಲ್ಲ ಸೊ ಹಾಗಾಗಿ ಆ ಪಕ್ಷದ ಸಿದ್ಧಾಂತಕ್ಕಿರೋದಕ್ಕಿಂತ ನಮ್ಮ ಸಿದ್ಧಾಂತ ಶಿಕ್ಷಕರ ಸಿದ್ಧಾಂತ ಶಿಕ್ಷಕರ ಸಮಸ್ಯೆಗಳ ವಿಚಾರ ಕುರಿತು ಮಾತಾಡೋಕ್ಕೆ ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋದಕ್ಕೆ ಸೊ ಅವಕಾಶ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ನಾವು ಶಿಕ್ಷಕರ ಪ್ರತಿನಿಧಿಯಾಗಿ ಅಂದರೆ ಶಿಕ್ಷಕರ ಪರವಾಗಿ ಮತ್ತು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಶಿಕ್ಷಣದ ಪರವಾಗಿ ಒಟ್ಟಾರೆಯಾಗಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ನಾವು ತಯಾರಿಗಳನ್ನು ಪ್ರಾರಂಭ ಈಗ ಆಲ್ರೆಡಿ ಮಾಡಿದ್ದೀವಿ ಕಳೆದ ಎರಡು ತಿಂಗಳಿಂದ ಆಯಾ ಶಿಕ್ಷಣ ಸಂಸ್ಥೆಯವರು ತಮ್ಮ ತಮ್ಮ ಶಿಕ್ಷಕರನ್ನ ಈಗ ಆಲ್ರೆಡಿ ನೋಂದಾಯಿಸಿದ್ದಾರೆ ಸೊ ವೋಟರ್ಸ್ ಲೀಸ್ಟಲ್ಲಿ ಸೊ ಅದರ ಜೊತೆಗೆ ಈಗ ಅಲ್ಲಿ ಅದು ಲೀಸ್ಟಿಂದು ಏನು ನೋಂದಾಯಿಸೋದಿತ್ತಲ್ಲ ಅದು ಮುಗಿದ ನಂತರ ಇಮ್ಮಿಡಿಯೇಟಾಗಿ ತುಮಕೂರಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಜೊತೆಗೆ ಶಿಕ್ಷಕರು ಸೇರಿಕೊಂಡು ಒಂದು ಆಫೀಸಸನ್ನು ಇಲ್ಲಿ ಎಲ್ಪ್ಲೈನ್ ಆಫೀಸನ್ನು ಒಂದು ಒಂದು ಓಪನ್ ಮಾಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಮಾಡೋ ನಿರ್ಧಾರವನ್ನು ಮಾಡಿದ್ದೀವಿ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ನಾವು ಮಾಡ್ತೀವಿ ಸೊ ಅಂದರೆ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಹೆಲ್ಪ್ಲೈನನ್ನು ಮಾಡ್ತಾ ಇದ್ದೀವಿ ಸರ್ ಈಗ ತುಮಕೂರು ಕ್ಷೇತ್ರವನ್ನೇ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಸರ್ ಹ್ಞೂ ಈಗ ಇಲ್ಲಿ ರುಪ್ಸಾ ಕರ್ನಾಟಕ ಸಂಘಟನೆ ನಾನು ಬೆಂಗಳೂರಲ್ಲಿ ಇದ್ದು ನಾವು ಸಂಘಟನೆ ಮಾಡಿದಾಗ ಗಟ್ಟಿಯಾದ ಸಂಘಟನೆ ಇರೋವಂಥದ್ದು ನಾನು ಇಲ್ಲಿರೋದರಿಂದ ನಮಗೆ ಸಿ ಚಿತ್ರದುರ್ಗ ಮತ್ತು ದಾವಣಗೆರೆ ತುಮಕೂರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಬರೋದರಿಂದ ಸೊ ಈ ಭಾಗದಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ನಮ್ಮ ಸಂಘಟನೆಯಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇದು ಒಂದೇ ಕ್ಷೇತ್ರದಲ್ಲಿ ಸೊ ಅದರ ಶಿಕ್ಷಕರ ಸಂಖ್ಯೆ ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕಿಂತಲೂ ಜಾಸ್ತಿ ಇದೆ ಈಗ ಆಗಿರೋದು ಅಂದರೆ ನಮ್ಮದು ಬಹುಮತ ಇರೋದರಿಂದ ನಾವು ಈ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ವಿ ಬೇರೆ ಕ್ಷೇತ್ರದವರು ಕಾಯ್ತಾ ಇದ್ದಾರೆ ಈಗ ಆ್ಯಕ್ಚುಲಿ ಸೊ ಅವರು ಕೂಡ ಕೆಲವರು ಬಹುಶಃ ಎಲೆಕ್ಷನ್ ಹತ್ರ ಬಂದಾಗ ಮೇ ಇರೋದರಿಂದ ಮೇ ಬಿ ಏಪ್ರಿಲ್ ಮೇನಲ್ಲಿ ಬೇರೆ ಕ್ಷೇತ್ರದಲ್ಲೂ ಕೂಡ ನಮ್ಮ ರುಪ್ಸಾ ಕಡೆಯಿಂದನೇ ಕಂಟೆಸ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಬಟ್ ಇಲ್ಲಿ ನಾವು ಫಸ್ಟ್ ನೆಲೆ ಊರಿ ಒಂದು ಗಟ್ಟಿಯಾದಂತಹ ಒಂದು ಬುನಾದಿಯನ್ನು ಹಾಕಬೇಕು ಅನ್ನೋ ನಿರ್ಧಾರವನ್ನು ಮಾಡಿ ಈ ರೀತಿ ಕಂಟೆಸ್ಟ್ ಮಾಡೋಕ್ಕೆ ಹೊರಟಿದ್ವಿ ಸರ್ ಈಗ ಆ ಚುನಾವಣೆ ಹತ್ರ ಸಮೀಪಿಸ್ತಿದ್ದಂಗೆ ಪಕ್ಷಗಳಿಂದ ಆಹ್ವಾನ ಬಂದರೆ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿ ಅಂತೇಳಿ ಆವಾಗ ತಮ್ಮ ನಿರ್ಧಾರ ಸರ್ ಖಂಡಿತವಾಗೂ ನಾವು ಯಾವುದೇ ಪಕ್ಷದಿಂದ ಹೋಗೋದಿಲ್ಲ ಯಾಕೆ ಅಂತಂದರೆ ನಾವು ಹೋರಾಟ ಮಾಡುವ ಕಳೆದ ನಾಲ್ಕು ವರ್ಷದಲ್ಲಿ ನಾವು ಬಿ ಜೆ ಪಿ ಪಕ್ಷನೂ ನೋಡಿದ್ವಿ ಈಗ ಕಾಂಗ್ರೆಸ್ ಅನ್ನು ನೋಡ್ತಾ ಇದ್ವಿ ಕಾಂಗ್ರೆಸ್ಸಲ್ಲೂ ಕೂಡ ನಮಗೆ ಶಿಕ್ಷಣದ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಒಂದಿಷ್ಟು ಅನುಕೂಲ ಆಗಿರ್ಬೋದು ಬಟ್ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಸಾಕಷ್ಟು ನೋವನ್ನು ನಾವು ಉಂಡಿದ್ದೀವಿ ಹಂಗಾಗಿ ಯಾವುದೇ ರಾಷ್ಟ್ರೀಯ ಪಕ್ಷ ಅಥವಾ ರಾಜ್ಯ ಪಕ್ಷದಲ್ಲಿ ನಾವು ಪಕ್ಷದ ಅಡಿನಲ್ಲಿ ನಾವು ಹೋಗೋದು ಬೇಡ ನಾವು ಶಿಕ್ಷಣ ವಿಚಾರದಲ್ಲೇ ನಾವು ಹೋಗೋಣ ಅಂದರೆ ಶಿಕ್ಷಣ ಶಿಕ್ಷಣದ ಉಳಿವಿಗಾಗಿ ನಾವು ಹೋಗೋಣ ಅಂಥೇಳಿ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈಗ ಪದವಿ ದರ ಕ್ಷೇತ್ರಕ್ಕೆ ಹೊಸ್ದೇ ಮೊದಲನೇ ಹೆಜ್ಜೆ ಇಟ್ಟಿರುವಂಥದ್ದು ಈಗ ಶಿಕ್ಷಕರನ್ನು ಕೂಡ ಯಾವ ರೀತಿ ಮನಸ್ಸೆಳಿಯೋಕ್ಕೆ ಒಂದು ಪ್ರಯತ್ನ ಮಾಡ್ತೀರಾ ಮತ್ತು ಆ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯ ಮುಂದುವರಿಯುತ್ತೆ ಅಂತ ಈಗಾಗಲೇ ನಾನು ನಾಲ್ಕು ವರ್ಷದಲ್ಲಿ ನಾವು ರುಪ್ಸ ಸಂಘಟನೆ ವತಿಯಿಂದ ಸಾಕಷ್ಟು ವಿಷಯಗಳ ಗಂಭೀರ ವಿಷಯಗಳನ್ನು ಸರ್ಕಾರದ ಜೊತೆಗೆ ನಾವು ಚರ್ಚೆ ಮಾಡಿದ್ದೀವಿ ಮತ್ತು ಒತ್ತಾಯವನ್ನು ಮಾಡಿದ್ದೀವಿ ಸೊ ಅದು ಶಿಕ್ಷಕರಿಗೆ ಎಲ್ರಿಗೂ ಗೊತ್ತಿದೆ ಇಡೀ ರಾಜ್ಯಾದ್ಯಂತ ರುಪ್ಸಾ ಕರ್ನಾಟಕ ಶಿಕ್ಷಣದ ಮತ್ತು ಶಿಕ್ಷಕರ ಪರವಾಗಿ ಮತ್ತು ಶಿಕ್ಷಣ ಸಂಸ್ಥೆಗಳ ಪರವಾಗಿ ಯಾವ ಮಟ್ಟದ ಹೋರಾಟವನ್ನು ಮಾಡಿದೆ ಮತ್ತು ಯಾವ ಯಾವ ಪಕ್ಷಾತೀತವಾಗಿ ಯಾವುದು ಯಾವುದೇ ಪಕ್ಷದ ಅಧಿಕಾರದಲ್ಲಿದ್ದರೂ ಕೂಡ ನಿಷ್ಠೂರವಾಗಿ ನಡ್ಕೊಂಡಿರೋದನ್ನು ಎಲ್ಲ ಶಿಕ್ಷಕರು ಮನಗಂಡಿದ್ದಾರೆ ಅವ್ರಿಗೆ ಗೊತ್ತಿದೆ ಆಮೇಲೆ ನಾವು ಕೋವಿಡ್ ಸಂದರ್ಭದಲ್ಲಿ ಶಿಕ್ಷಕರು ಕಷ್ಟದಲ್ಲಿದ್ದಾಗ ಮತ್ತು ಡಿ ಡಬ್ಲ್ಯೂ ಎಫ್ ವಿಚಾರದಲ್ಲಿ ಪಿಂಚಣಿ ವಿಚಾರದಲ್ಲಿ ಒ ಪಿ ಎಸ್ ವಿಚಾರದಲ್ಲಿ ಬಡ್ತಿ ವಿಚಾರದಲ್ಲಿ ಆಮೇಲೆ ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳೋ ವಿಚಾರದಲ್ಲಿ ಸೊ ಎಲ್ಲ ವಿಚಾರದಲ್ಲೂ ನಾವು ಶಿಕ್ಷಕರ ಪರವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ ಸೊ ಹಾಗಾಗಿ ಶಿಕ್ಷಕರಿಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಅವರು ತಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಇದಿಷ್ಟು ಲೋಕೇಶ್ ತಾಳಿಕಟ್ಟೆ ಅವರ ಮಾತಾಗಿರುವಂತರಾ ಪರ್ಸನ್ ನಾಗರಾಜ ಗಿರೀಶ್ ಪ್ರಗತಿ ಟಿವಿ ತುಮಕೂರು ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ ಮೇಲೆ ಕ್ಲಿಕ್ ಮಾಡಿ